ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಆಲೇಟಿ. ಸುಳ್ಯ ತಾಲೂಕಿನಲ್ಲಿ ಸತತ ಎರಡನೇ ದಿನವೂ ಕೊರೋನಾ ಪಾಸಿಟಿವ್ ವರದಿಯಾಗಿಲ್ಲ. ರ್ಯಾಟ್ ಮತ್ತು ಆರ್ಟಿಪಿಸಿಆರ್ ಪರೀಕ್ಷೆಯಲ್ಲಿ ಎಲ್ಲವೂ ನೆಗೆಟಿವ್ ಬಂದಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ಬೆಲೆ ಏರಿಕೆಯನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಎಂ ವೆಂಕಪ್ಪಗೌಡ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಹಾರ ವಸ್ತುಗಳು ಸೇರಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯು ಕಳೆದ 7 ವರ್ಷದಲ್ಲಿ 3 ಪಟ್ಟು ಅಧಿಕ ಆಗಿದೆ. ಇದರಿಂದ ಜನಸಾಮಾನ್ಯರು ಬದುಕಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ರಸಗೊಬ್ಬರಗಳ ಬೆಲೆಯು ದುಪ್ಪಟ್ಟಾಗಿದೆ. ಅಗತ್ಯಕ್ಕೆ ತಕ್ಕಂತೆ ಗೊಬ್ಬರ ಸಿಗದ ಪರಿಸ್ಥಿತಿಯು ನಿರ್ಮಾಣವಾಗಿದೆ. ಬೆಲೆ ಏರಿಕೆ ಮತ್ತು ಬಿಜೆಪಿ ಸರ್ಕಾರದ ಆಡಳಿತದ ವೈಫಲ್ಯದ ವಿರುದ್ಧ ಕಾಂಗ್ರೆಸ್ ನೇತೃತ್ವದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಲಾಗುವುದು ಎಂದು ಅವರು ಹೇಳಿದರು. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದರೂ ಹಳದಿ ರೋಗದಿಂದ ಅಡಕೆ ಕೃಷಿ ನಾಶವಾದ ಕೃಷಿಕರಿಗೆ ಯಾವುದೇ ಪರಿಹಾರ ನೀಡಿಲ್ಲ. ಈಗ ಬಜೆಟ್ನಲ್ಲಿ 25 ಕೋಟಿ ಮೀಸಲಿಟ್ಟಿರುವುದು ಹಳದಿ ಸಂಶೋಧನೆಗೆ ಎಂದು ಹೇಳುತ್ತಿದ್ದಾರೆ. ಇಷ್ಟು ವರ್ಷ ಸಂಶೋಧನೆ ನಡೆಸಿ ಏನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದ ಅವರು, ಅಡಿಕೆ ಹಳದಿ ರೋಗದಿಂದ ಕೃಷಿ ನಾಶವಾದ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿ ಎಂದು ಒತ್ತಾಯಿಸಿದರು. ಸುಳ್ಯ ನಗರ ಪಂಚಾಯತ್ ಆಡಳಿತ ವೈಫಲ್ಯದ ವಿರುದ್ಧ ನಗರ ಪಂಚಾಯತ್ ಸಭೆಗೆ ಪ್ರತಿಪಕ್ಷ ಕಾಂಗ್ರೆಸ್ ಸದಸ್ಯರು ಸೈಕಲ್ನಲ್ಲಿ ತೆರಳಿ ಪ್ರತಿಭಟಿಸಲಾಗುವುದು ಎಂದು ವೆಂಕಪ್ಪಗೌಡ ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪಿಎಸ್ ಗಂಗಾಧರ, ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಎಂಎಚ್, ನಗರ ಪಂಚಾಯತ್ ಸದಸ್ಯ ಶರೀಫ್ ಕಂಟಿ, ಬ್ಲಾಕ್ ಉಪಾಧ್ಯಕ್ಷ ಸಿದ್ದಿಕ್ ಕೊಕ್ಕೊ, ಅಲ್ಪಸಂಖ್ಯಾತರ ಕಾಂಗ್ರೆಸ್ ಉಪಾಧ್ಯಕ್ಷ ಹನಿಫ್ ಬೀಜದ ಕೊಚ್ಚಿ ಉಪಸ್ಥಿತರಿದ್ದರು. ಕೊನೆಯ ಒಂದು ನಂಬರ್ ತಪ್ಪಾಗಿ ಬೇರೆಯವರ ಖಾತೆಗೆ ಜಮೆಯಾದ 15,000 ಹಣ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕದ ಪ್ರಯತ್ನದಿಂದ ಮರಳಿ ಸಿಕ್ಕಿದ ಘಟನೆ ಎಂದು ಮರ್ಕಂಜೆಯಿಂದ ವರದಿಯಾಗಿದೆ. ಮರ್ಕಂಜೆ ಗ್ರಾಮದ ಮಿತ್ತಡಕ ಉಪೇಂದ್ರ ಪುರುಷ ಎಂಬುವರ ಪುತ್ರ ನಾಗರಾಜ್ ಎಂಬುವರು ಮಂಗಳೂರಿನಲ್ಲಿ ಉದ್ಯೋಗದ ನಿಮಿತ್ತ ಪತ್ನಿ ಸಮೇತ ನೆಲೆಸಿರುವರಿದ್ದರು. ಹಾಗಾಗಿ ಅಲ್ಲಿ ಉಳಿಯಲು ರೂಮಿಗೆ ಮುಂಗಡ ಹಣ ಪಾವತಿಸಲು ಉಪೇಂದ್ರ ಅವರು 30,000 ಹಣವನ್ನು ಮಗನಿಗೆ ನೀಡಿದರು. ಅದರಲ್ಲಿ 15,000 ರೂಮಿಗೆ ಮುಂಗಡವಾಗಿ ನೀಡಲಾಗಿತ್ತು. ಆದರೆ ಆ ಬಳಿಕ ರೂಮ್ ಬೇಡವೆಂಬ ಅಭಿಪ್ರಾಯಕ್ಕೆ ನಾಗರಾಜರು ಬಂದ ಕಾರಣ ಉಳಿದ 15,000 ಹಣವನ್ನು ಉಪೇಂದ್ರ ಅವರಿಗೆ ಮರಳಿಸುವಂತೆ ಹೇಳಿದ್ದರು. ಆ ಹಣವನ್ನು ಬ್ಯಾಂಕಿನ ಖಾತೆಗೆ ಹಾಕುವ ಉದ್ದೇಶದಿಂದ ದೊಡ್ಡ ತೋಟದ ಅಡಿಕೆ ವ್ಯಾಪಾರಿಯೊಬ್ಬರ ಖಾತೆಗೆ ಹಾಕುವಂತೆ ತಿಳಿಸಿ ಅಕ್ಟೋಬರ್ 15 ಅವರ ಫೋನ್ ನಂಬರ್ ನಾಗರಾಜರಿಗೆ ಕೊಟ್ಟಿದ್ದರು. ಆದರೆ ನಾಗರಾಜರವರು ಹಣ ಕಳುಹಿಸುವ ಸಂದರ್ಭ 027 ಬದಲು 021 ಎಂದು ತಪ್ಪಾಗಿ ಅದು ಬೇರೆಯವರ ಖಾತೆಗೆ ಜಮೆಯಾಗಿರುವುದು ತಿಳಿಯಿತು. ಹಣ ಖಾತೆಗೆ ಬಾರದಿರುವ ಬಗ್ಗೆ ನೋಡಿದಾಗ ಫೋನ್ ನಂಬರ್ ಬದಲಾಗಿರುವುದು ತಿಳಿಯಿತು. ನಾಗರಾಜರು ತಪ್ಪಿ ಹಣ ಹೋಗಿರುವ ಫೋನ್ ನಂಬರಿಗೆ ಕರೆ ಮಾಡಿದಾಗ ಹಣ ವರ್ಗಾಯಿಸುತ್ತಾನೆ ಎಂದು ಹೇಳಿ ಕಟ್ ಮಾಡಿ ಬಳಿಕ ಸ್ವಿಚ್ ಆಫ್ ಮಾಡಿದರು. ಆದರೆ ಅವರು ಹಣವನ್ನು ಪುನಃ ವರ್ಗಾಯಿಸಲಿಲ್ಲ. ಈ ಬಗ್ಗೆ ಆ ಸಂಖ್ಯೆ ಪರಿಶೀಲಿಸಿದಾಗ ಅದು ಬೆಳಗಾಂ ಜಿಲ್ಲೆಯ ಉಮೇಶ ಮಾಲಿ ಅವರದ್ದು ಎಂದು ಗೊತ್ತಾಯಿತು. ಹೀಗಾಗಿ ಉಪೇಂದ್ರ ಅವರು ಹಾಗೂ ನಾಗರಾಜ್ ಅವರು ಬಂಧು ಮಿತ್ರರೊಂದಿಗೆ ಬ್ಯಾಂಕಿನವರೊಂದಿಗೆ ಹೇಳಿದರು, ಯಾವುದೇ ಪ್ರಯೋಜನವಾಗಲಿಲ್ಲ. ಅಕ್ಟೋಬರ್ 18 ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯ ಕಂದಡಕ ಬಳಿಯ ವೆಂಕಟೇಶ್ವರ ಡಿಜಿ ಎಂಬುವರ ಬಳಿ ಉಪೇಂದ್ರ ಅವರು ಈ ವಿಚಾರ ತಿಳಿಸಿದಾಗ ಅವರು ಮರಳಿಸಲು ಪ್ರಯತ್ನಿಸುವ ಭರವಸೆ ನೀಡಿದರು. ಅದರಂತೆ ವಿಪತ್ತು ನಿರ್ವಹಣಾ ಘಟಕದ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಈ ಘಟನೆ ಬಗ್ಗೆ ಹಂಚಿಕೊಂಡವರು ಅಥಣಿಯ ವಿಪತ್ತು ನಿರ್ವಹಣಾ ಘಟಕದ ನಿರ್ದೇಶಕ ಹುಸೇನ್ ಮಜ್ವಾರ್ ಅವರ ಮೂಲಕ ಸಂಪರ್ಕ ಸಾಧಿಸಿ ಬೆಳಗಾಂನ ಪೊಲೀಸ್ ಅಧಿಕಾರಿ ಫೋರೋಜ್ ಮಜ್ವಾರ್ನ ದೂರವಾಣಿ ಮೂಲಕ ಸಂಪರ್ಕಿಸಿದರು. ಪೊಲೀಸ್ ಅಧಿಕಾರಿಗಳು ಉಮೇಶ್ ಮಾಲಿ ಎಂಬುವರ ಬಗ್ಗೆ ಮಾಹಿತಿ ಪಡೆದು ಹಣ ವರ್ಗಾಯಿಸುವಂತೆ ಸೂಚಿಸಿದರು. 2 ದಿನದಲ್ಲಿ ಹಣ ವರ್ಗ ಮಾಡುವ ಬಗ್ಗೆ ಉಮೇಶ್ ಮಾಲಿ ಅವರು ಪೊಲೀಸ್ ಅಧಿಕಾರಿಯವರಿಗೆ ಹೇಳಿದ ಬಗ್ಗೆ ಪೊಲೀಸ್ ಅಧಿಕಾರಿಗಳು ವೆಂಕಟೇಶ್ವರ ಅವರಿಗೆ ತಿಳಿಸಿದರು. ಅಲ್ಲದೆ ಆ ಭಾಗದಲ್ಲಿ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರನ್ನು ಉಮೇಶ್ ಮಾಲಿ ಅವರ ಮನೆಗೆ ಹೋಗುವಂತೆಯೂ ಪೊಲೀಸರು ವೆಂಕಟೇಶ್ವರ ಅವರಿಗೆ ಸೂಚಿಸಿದರು. ಅದರಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕಿ ದೀಪಾ ಮತ್ತು ಸೇವಾ ಪ್ರತಿನಿಧಿ ಗಜಾನನ ಮಂಗಸೂಳಿ ಅವರು ಉಮೇಶ್ ಮಾಲಿ ಅವರ ಮನೆಗೆ ಹುಡುಕುವಂತ ಪ್ರಯತ್ನವನ್ನ ಮಾಡಿದಾಗ ಉಮೇಶ್ ಮಾಲಿ ಅವರು ಬೇರೊಬ್ಬರ ಖಾತೆಯ ಮೂಲಕ 15,000 ಹಣವನ್ನ ನಾಗರಾಜರ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ ಮತ್ತು ದೂರವಾಣಿ ಕರೆ ಮಾಡಿಯೂ ತಿಳಿಸಿದರು. ಹೀಗಾಗಿ ಹಣ ಕಳೆದುಕೊಂಡ ಉಪೇಂದ್ರ ಅವರು ನಿರಾಳತೆಗೊಂಡಿದ್ದಾರೆ. ಒಟ್ಟಾಗಿ ಹಣ ಮತ್ತೆ ಮರಳಿಸುವಂತೆ ಮಾಡಿದ ವಿಪತ್ತು ನಿರ್ವಹಣಾ ಘಟಕದ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಸುಳ್ಯದಿಂದ ಮಂಗಳೂರು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಹೆರಿಗೆಗಾಗಿ ಕರೆದುಕೊಂಡು ಹೋಗುತ್ತಿದ್ದ ವೇಳೆ ದಾರಿ ಮಧ್ಯೆ ಗರ್ಭಿಣಿ ಮಹಿಳೆ ಮಗುವಿಗೆ ಜನ್ಮ ನೀಡಿದ ಘಟನೆ ಇಂದು ಸಂಜೆ ನಡೆದಿದೆ. ಅಸೌಖ್ಯದ ಹಿನ್ನೆಲೆಯಲ್ಲಿ ಸುಳಿದ ಕೆವಿಜಿ ಆಸ್ಪತ್ರೆಗೆ ದಾಖಲಾಗಿದ್ದ ಆಲಿಟಿಯ ಕಟ್ಟೆಕಳದ ಮಹಿಳೆಯೊಬ್ಬರನ್ನ ಸುಳಿದ ಶಿವ ಆಂಬ್ಯುಲೆನ್ಸ್ನಲ್ಲಿ ಮಂಗಳೂರಿನ ಲೇಡಿ ಘೋಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತಿತ್ತು. ಆದರೆ ಮಂಗಳೂರು ಸಮೀಪದ ಪರಂಗಿಪೇಟೆ ತಲುಪುವ ವೇಳೆಗೆ ಮಹಿಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡು ಆಂಬ್ಯುಲೆನ್ಸ್ನಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದರೆಂದು ತಿಳಿದುಬಂದಿದೆ. ತಾಯಿ ಮತ್ತು ಮಗು ಆರೋಗ್ಯವಾಗಿರುವುದಾಗಿ ಶಿವ ಆಂಬ್ಯುಲೆನ್ಸ್ನ ಶಿವರವರು ಸುದ್ದಿಗೆ ತಿಳಿಸಿದ್ದಾರೆ. ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಅಲ್ಪ ವಿರಾಮ. ಕಾನೂನು ಅರಿವು ಕಾರ್ಯಕ್ರಮ ಸುಳ್ಯ ಸುದ್ದಿ ಚಾನೆಲ್ನಲ್ಲಿ ವಿಶೇಷ ನೇರ ಪ್ರಸಾರ. ಅಕ್ಟೋಬರ್ 23 ಶನಿವಾರ ಸಂಜೆ 5 ಗಂಟೆಗೆ ವಿಷಯ ವಿವಾಹ ವಿಚ್ಛೇದನ ಮತ್ತು ಜೀವನಾಂಶ. ಸುಳ್ಯ ಸುದ್ದಿ ಸ್ಟುಡಿಯೋದಲ್ಲಿ ನಾರಾಯಣ ಕೆ ಹಿರಿಯ ನ್ಯಾಯವಾದಿ, ವಿನಯ್ ಕುಮಾರ್ ಮುಳುಗಾಡು ನ್ಯಾಯವಾದಿ. ನೀವು ಕರೆ ಮಾಡಿ ಮಾಹಿತಿ ಪಡೆಯಬಹುದು. ನಂಬರ್ 6363-22040. ಸುದ್ದಿ ಸುಳ್ಯ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜ್ ನಲ್ಲಿ ನೇರ ಪ್ರಸಾರ. ವಿರಾಮದ ನಂತರ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ.
ಕರ್ನಾಟಕ ಕೇರಳ ಗಡಿ ಭಾಗವಾದ ಕಲ್ಲಪಳ್ಳಿಯ ಬಾಟೋಳಿ ಎಂಬಲ್ಲಿ ಆಲಿಟಿ ಗ್ರಾಮ ಪಂಚಾಯತ್ ವತಿಯಿಂದ ಕರ್ನಾಟಕಕ್ಕೆ ಸ್ವಾಗತ ಎಂಬ ಬರಹದ ನಾಮಫಲಕವನ್ನು ಅಳವಡಿಸಿ ಅನಾವರಣಗೊಳಿಸಲಾಯಿತು. ಈ ಹಿಂದೆ ಇದೇ ಸ್ಥಳದಲ್ಲಿ ಅಳವಡಿಸಿದ ನಾಮಫಲಕವನ್ನು ಕಿಡಿಗೇಡಿಗಳು ಕಿತ್ತುಕೊಂಡು ಹೋಗಿರುವುದಲ್ಲದೆ ಗಡಿ ಪ್ರದೇಶದಲ್ಲಿ ಇರಿಸಿದ ಪೊಲೀಸ್ ಬ್ಯಾರಿಕೇಡ್ ಅನ್ನು ಹಾನಿಗೊಳಿಸಿದರು. ಈ ಬಗ್ಗೆ ಪೊಲೀಸ್ ದೂರು ನೀಡಲಾಗಿತ್ತು. ಘಟನೆಯ ಕುರಿತು ಸುಳ್ಯದ ತಹಶೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯತಿಯವರು ಭೇಟಿ ನೀಡಿ ಪರಿಶೀಲಿಸಿ ಮತ್ತೆ ನಾಮಫಲಕ ಅಳವಡಿಸುವುದಾಗಿ ಸ್ಥಳೀಯರಲ್ಲಿ ಭರವಸೆ ನೀಡಿದರು. ಅದರಂತೆ ಆಲಿಟಿ ಪಂಚಾಯತ್ ಮುತುವರ್ಜಿ ವಹಿಸಿ ಸ್ವಾಗತ ನಾಮಫಲಕ ಅಳವಡಿಸುವ ಕಾರ್ಯ ಕೈಗೊಂಡಿದ್ದಾರೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಆಶ್ರಯದಲ್ಲಿ ಶೌರ್ಯ ಯುವತಿ ಮಂಡಲ ಪೈಲಾರು ಮತ್ತು ಚೊಕ್ಕಾಡಿ ಮುನ್ನೂರೊಕ್ಲು ಗೌಡ ಬಾಂಧವರ ಸಮಿತಿ ಇದರ ಸಹಯೋಗದಲ್ಲಿ ನಡೆದ 3 ದಿನಗಳ ಕಾಲ ನಡೆದ ಅರೆಭಾಷೆ ಸಂಸ್ಕೃತಿ ಶಿಬಿರದ ಸಮಾರೋಪ ಸಮಾರಂಭ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೈಲಾರ್ನಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಸೀತಾರಾಮ ಕೇವಲರವರು ಮಾತನಾಡಿ, ಅರೆಭಾಷೆ ಸಂಸ್ಕೃತಿಯು ಆಚರಣೆಯು ಯಾವುದೇ ರೀತಿಯ ಶೋಕಿಗಾಗಿ ನಡೆಯಬಾರದು, ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸಬೇಕು, ನಮ್ಮ ಭಾಷೆಯನ್ನು ಮೆರೆಸಬೇಕೆಂದು ಅವರು ಹೇಳಿದರು. ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ಮಾತನಾಡಿ, ಯುವ ಜನತೆಗೆ ಅರೆಭಾಷೆ ಸಂಸ್ಕೃತಿಯ ಅರಿವನ್ನು ಮೂಡಿಸುವ ಕಾರ್ಯವಾಗಿದೆ. ಮೊದಲ ಬಾರಿಗೆ ಯುವತಿ ಮಂಡಲದವರು ಜವಾಬ್ದಾರಿ ವಹಿಸಿಕೊಂಡಿರುವುದು ಪ್ರಥಮವಾಗಿದೆ ಎಂದು ಅವರು ಹೇಳಿದರು. ನಿವೃತ್ತ ಪ್ರಾಂಶುಪಾಲ ಬಾಲಕೃಷ್ಣ ಬಳ್ಳೂರು, ಅಮರಬುಂಡೂರು ಪಂಚಾಯತ್ ಸದಸ್ಯ ಕೃಷ್ಣಪ್ರಸಾದ್ ಮಾಡಬಾಕಿಲು, ಆನಂದಗೌಡ ಪರ್ಲ, ಸದಾಶಿವಗೌಡ ಮುಖಮಲೆ, ಪುಟ್ಟಣ್ಣಗೌಡ ನಾಯರ್ಕಲ್ಲು, ಪದ್ಮಾನಂದ ಕೊರತ್ಯಡ್ಕ, ಶಿವಪ್ರಸಾದ್ ಮೊಂಟಡ್ಕ, ಅಕಾಡೆಮಿಯ ಸದಸ್ಯರುಗಳಾದ ಜಯಪ್ರಕಾಶ್ ಮೊಂಟಡ್ಕ, ಡಾಕ್ಟರ್ ಪುರುಷೋತ್ತಮ ಕೆವಿ, ಧನಂಜಯ ಅಗೋಳಿ ಕಜೆ, ಕುಸುಮಧರ ಏಟಿ, ಯುವತಿ ಮಂಡಲದ ಅಧ್ಯಕ್ಷೆ ಚರಿಷ್ಮಾ ಕಡಪಳ ಉಪಸ್ಥಿತರಿದ್ದರು. ಅನುಜ್ಞಾ ಸಂಕೇಶ ಪ್ರಾರ್ಥಿಸಿದರು, ಜಯಶ್ರೀ ಕುಳ್ಳಂಪಾಡೆ ಸ್ವಾಗತಿಸಿದರು, ಚರಿಷ್ಮಾ ಕಡಪಳ ವಂದಿಸಿದರು, ಪಂಚಾಯತ್ ಸದಸ್ಯ ಅಶೋಕ್ ಚುಂತರ್ ಕಾರ್ಯಕ್ರಮ ನಿರೂಪಿಸಿದರು. ಸುಳ್ಯದ ಶ್ರೀಹರಿ ಕಾಂಪ್ಲೆಕ್ಸ್ನಲ್ಲಿರುವ ರಂಗಮಯೂರಿ ಕಲಾಶಾಲೆಯಲ್ಲಿ ಪೋಷಕರು, ಗುರುಗಳು, ವಿದ್ಯಾರ್ಥಿಗಳ ಸಂಗಮ, ಪರಸ್ಪರ ಕಲಾ ಮನಸ್ಸುಗಳ ಪರಿಚಯ ಕಾರ್ಯಕ್ರಮ ನಡೆಯಿತು. ಸಮಾರಂಭವನ್ನು ಹಿರಿಯ ಉದ್ಯಮಿ ಶ್ರೀಹರಿ ಕಾಂಪ್ಲೆಕ್ಸ್ನ ಮಾಲಕ ಕೃಷ್ಣ ಕಾಮತ್ರವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು. ಮಕ್ಕಳ ತಜ್ಞ ಡಾಕ್ಟರ್ ಕೃಷ್ಣ ಭಟ್ ಬಿಎನ್ ರವರು ಆಶಯ ಮಾತುಗಳನ್ನಾಡಿದರು. ವೇದಿಕೆಯಲ್ಲಿ ಕಲಾಶಾಲೆಯ ಗೌರವ ಪೋಷಕರಾದ ಮಯೂರಿ ರೆಸ್ಟೋರೆಂಟ್ ಮಾಲಕ ವಿಜಯ್ ಮಯೂರಿ, ಲೇಖಕ ಭವನಶಂಕರ ಅರ್ತಲೆ, ಕಲಾಶಾಲೆಯ ಸಂಚಾಲಕ ಲೋಕೇಶ್ವರ ಬೈಲು ಉಪಸ್ಥಿತರಿದ್ದರು. ಈ ಸಂದರ್ಭ ಕಲಾಶಾಲೆಯ ಗುರುಗಳಾದ ಶಾಸ್ತ್ರೀಯ ಸಂಗೀತ ಶಿಕ್ಷಕ ಮಹಾಬಲೇಶ್ವರ ಭೀರ್ಮಕಜೆ, ಸುಗಮ ಸಂಗೀತ ಶಿಕ್ಷಕ ಕಿರಣ್ ಕುಮಾರ್ ಗಾನಸಿರಿ, ಸಹ ಶಿಕ್ಷಕಿ ಶ್ರೀಲಕ್ಷ್ಮಿ, ಯಕ್ಷಗಾನ ಶಿಕ್ಷಕ ವಾಸುದೇವರಾಯಿ ಬೆಳ್ಳಾರೆ, ನೃತ್ಯ ಶಿಕ್ಷಕ ವಿನೋದ್ ಕರ್ಕೇರ, ಪೃಥ್ವಿ ನಾಯಕ್, ಯೋಗ ಶಿಕ್ಷಕ ನವೀನ್ ಕುಮಾರ್, ಕರಾಟೆ ಶಿಕ್ಷಕ ಚಂದ್ರಶೇಖರ ಕನಕಮಜಲು, ಚಿತ್ರಕಲಾ ಶಿಕ್ಷಕ ಪ್ರಸನ್ನ ಐವರ್ನಾಡ್ರವರಿಗೆ ಗೌರವ ಅರ್ಪಣೆ ಸಲ್ಲಿಸಲಾಯಿತು. ಶ್ರೀಮತಿ ಸುನಂದ ಶೆಟ್ಟಿ ಸ್ವಾಗತಿಸಿದರು, ಕುಮಾರಿ ಸಂಪ್ರೀತ ರೈ ವರದಿಯನ್ನು ವಾಚಿಸಿದರು, ಸುದ್ದಿ ವರದಿಗಾರ ಶಿವಪ್ರಸಾದ್ ಆಲಿಟ್ ವಂದಿಸಿದರು, ಮೇಘಕೃಷ್ಣ ಕಾಯರ್ತುಡಿ ಮತ್ತು ಶಶಿಕಾಂತ್ ಪೈಲಾರು ಕಾರ್ಯಕ್ರಮ ನಿರೂಪಿಸಿದರು. ಸಮಾರಂಭದ ನಂತರ ಕಲಾಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನಗೊಂಡಿತು. ಶಿವಮೊಗ್ಗ ಜಿಲ್ಲಾ ಅಬಕಾರಿ ಇಲಾಖೆಯ ಉಪ ಆಯುಕ್ತರಾಗಿ ನಿಯೋಜನೆಗೊಂಡ ಗುತ್ತಿಗಾರು ಗ್ರಾಮದ ಚಿತ್ರಪಾಡಿ ಡಾಕ್ಟರ್ ಬಾಲಕೃಷ್ಣ ಸಿಎಚ್ ರವರನ್ನು ಬಾಳೆಗುಡ್ಡೆ ಕುಂಜಣ್ಣ ನಾಯಕರ ಮನೆಯಲ್ಲಿ ಅಕ್ಟೋಬರ್ 19ರಂದು ಶ್ರೀದೇವಿಯ ಅಂಗಾರೆ ಪೂಜೆ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಬೆಂಗಳೂರಿನ ಕಾರ್ಮಿಕ ಇಲಾಖೆಯಲ್ಲಿ ಸಹಾಯಕ ಮತ್ತು ಉಪ ಕಾರ್ಮಿಕ ಆಯುಕ್ತರಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಳಿಕ ಉಚ್ಚ ನ್ಯಾಯಾಲಯದ ಆದೇಶದನ್ವಯ ಅಬಕಾರಿ ಇಲಾಖೆಯಲ್ಲಿ ನಿಯೋಜನೆಗೊಂಡು ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಇದೀಗ ಅಬಕಾರಿ ಇಲಾಖೆಯ ಶಿವಮೊಗ್ಗ ಜಿಲ್ಲಾ ಉಪ ಆಯುಕ್ತರಾಗಿ ಸರ್ಕಾರದಿಂದ ನಿಯೋಜನೆಗೊಂಡ ನೆಲೆಯಲ್ಲಿ ಈ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು. ಬಾಳೆಗುಡ್ಡೆ ನಾರಾಯಣ ನಾಯಕ್ ಬಿಟ್ಟಿಗೆ ಅಭಿನಂದನ ಮಾತುಗಳನ್ನಾಡಿದರು. ಕುಂಜಣ್ಣ ನಾಯಕ್ ಬಾಳೆಗುಡ್ಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುಳ್ಯ ಸುದ್ದಿಪತ್ರಿಕೆಯ ವರದಿಗಾರ ಈಶ್ವರ ವಾರಣಾಸಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಬಾಳೆಗುಡ್ಡೆ ಕುಂಜಣ್ಣ ನಾಯಕರ ಕುಟುಂಬದ ಸದಸ್ಯರು ಊರವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗುತ್ತಿಗಾರು ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರ ಉಪಯೋಗಕ್ಕಾಗಿ ಟ್ರಸ್ಟ್ ಮುಖಾಂತರ ಆಂಬ್ಯುಲೆನ್ಸ್ ಖರೀದಿಸಿ ವಿಚಾರಕ್ಕೆ ಮನೆ ಮನೆ ಭೇಟಿ ದೇಣಿಗೆ ಸಂಗ್ರಹ ಕಾರ್ಯಕ್ರಮಕ್ಕೆ ಗುತ್ತಿಗಾರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸನತ್ ಮುಳುಗಾಡು ದೇಣಿಗೆ ನೀಡುವ ಮುಖಾಂತರ ಚಾಲನೆ ನೀಡಿ ಶುಭ ಹಾರೈಸಿದರು. ಈ ಸಂದರ್ಭ ಚಂಚಲ ಸನತ್, ಮಾಸ್ಟರ್ ತನವ್, ಬೇಬಿ ಹೃದಯ ಮುಳುಗಾಡು, ಬೇಬಿ ಸಾನಿಧ್ಯ ದೇವರಗುಂಡ, ಸಾತ್ವಿಕ ದೇವರಗುಂಡ, ದಿವ್ಯ ವಿಶ್ವನಾಥ್ ದೇವರಗುಂಡ, ಕಿರಣ ಸಂಸ್ಥೆ ಒಳಲಂಬೆ, ಇದರ ಅಧ್ಯಕ್ಷ ಯೋಗೀಶ್ ಹೊಸೋಳಿಕೆ, ಟ್ರಸ್ಟ್ ಸದಸ್ಯ ಮೋಹನ್ ದಾಸ್ ಶಿರಾಜೆ, ಸಚಿನ್ ಮೊಟ್ಟೆ, ಜೀವನ್ ತಂಬೆಕೂಡಿ ಉಪಸ್ಥಿತರಿದ್ದರು. ಆಂಬ್ಯುಲೆನ್ಸ್ ಖರೀದಿ ವಿಚಾರಕ್ಕೆ ಉತ್ತಮ ಸ್ಪಂದನೆ ದೊರೆತಿದ್ದು ಅತಿ ಶೀಘ್ರದಲ್ಲಿ ಜೀವರಕ್ಷಕ ವಾಹನ ಸಾರ್ವಜನಿಕರ ಉಪಯೋಗಕ್ಕೆ ದೊರೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಅಮರಪಟ್ನೂರು ಗ್ರಾಮದ ಜೋಗಿಯಡ್ಕದಲ್ಲಿ ಯುವಕನೋರ್ವ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಜೋಗಿಯಡ್ಕ ಮನೆ ತೀರ್ಥೇಶ್ವರ ಎಂಬುವರು ಮನೆಯಿಂದ ಅಂಗಡಿಗೆ ಹೋಗಿ ಬರುವುದಾಗಿ ಹೇಳಿ ಹೋದವರು ರಾತ್ರಿಯಾದರೂ ಮನೆಗೆ ಬಾರದೆ ಫೋನ್ ಕರೆಯನ್ನು ಸ್ವೀಕರಿಸಿದ್ದೇ ಇದ್ದು ರಾತ್ರಿ 11 ಗಂಟೆಗೆ ಮನೆಗೆ ಬಂದು ಸ್ನಾನ ಮಾಡಲು ಬಚ್ಚರ ಮನೆಗೆ ಹೋದವರು ವಾಪಸ್ ಬಾರದಿದ್ದಾಗ ಮನೆಯ ಸುತ್ತಮುತ್ತ ಹುಡುಕಾಡಿದಾಗ ಬೆಳಗ್ಗೆ ಮನೆಯ ಹೆಂಬದಿ ಗುಡ್ಡದಲ್ಲಿ ರಬ್ಬರ್ ಮರಕ್ಕೆ ಸೀರೆಯೊಂದನ್ನು ಕಟ್ಟಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಬಗ್ಗೆ ಬೆಳ್ಳಾರಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ಮದ್ಯ ಸೇವನೆ ಹಾಗೂ ಹಣಕಾಸಿನ ಅಡಚಣೆಯಿಂದ ಈ ಕೃತ್ಯ ಜಸಗಿರುವುದಾಗಿ ತಿಳಿದು ಬಂದಿದೆ. ಇದು ಇವತ್ತಿನ ಸಮಗ್ರ ವರದಿಗಳು. ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.